ಅದರಂತೆ ಒಂದು ಊರು ಒಂದು ದೇಶ ನಡಿಬೇಕಾಗಿತ್ತು ಅಂತಂದ್ರೆ ಆ ಊರಿನ ವಿಕಾಸಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಬೆಳವಣಿಗೆಗಾಗಿ ಒತ್ತಡಕ್ಕೆ ಬರಬೇಕಾಗಿದ್ರೆ ಅಂತ ಸ್ಥಳ ಯಾವುದು ಅಂತ ನಮ್ಮ ಊರಿನ ದೇವಸ್ಥಾನ. ಇದು ಅದ್ಭುತ ರಚನೆ. ನಮ್ಮ ದೇಶದ ದೇವಾಲಯಗಳು ಅದ್ಭುತ ಕಲಿತ ಒಂದು ಸಮಾಜ ಸದೃಢವಾಗಿ ನಿಲ್ಲಬೇಕಾಗಿತ್ತು ಅಂದ್ರೆ ಬೇರೆ ಬೇರೆ ಘಟಕಗಳು ತಮ್ಮ ತಮ್ಮ ಮಟ್ಟದಲ್ಲಿ ಕಾರ್ಯರತ ಆಗ್ತವೆ. ಒಂದು ಊರಿತ್ತು ಅಂತಂದ್ರ, ಒಂದ್ ಮನೆ ಇತ್ತಂದ್ರೆ ಮನೆಗೆ ಬಹಳ ಘಟಕಗಳು, ಮನೆ ಸುರಳಿತವಾಗಿ ನಡ್ಕೊಳ್ಲಿಕ್ಕೆ ಬಹಳ ಘಟಕಗಳು ಕಾರಣೀಭೂತ. ಮನೆಯೊಳಗ ಹಿರಿಯರಂತಿರ್ತಾರೆ, ಯುವಕರಂತಿರ್ತಾರೆ, ಮಕ್ಕಳು ಅಂತಿರ್ತಾರೆ, ಸಹಾಯಕರು ಅಂತಿರ್ತಾರೆ. ಆಮೇಲೆ ಆ ಮನೆ ಹೊಲಗಳಿಂದ ಜಾನುವಾರುಗಳಿಂದ ಯುಕ್ತ ಆಗಿರ್ತದೆ. ಇನ್ನೆಷ್ಟೋ ಪಶು ಪಕ್ಷಿಗಳು ಆ ಮನೆಯನ್ನು ನಡೆಸಲಿಕ್ಕೆ ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಕಾರಣೀಭೂತರಾಗಿರ್ತಾರೆ. ಅದರಂತೆ ಒಂದು ಊರು ಒಂದು ದೇಶ ನಡಿಬೇಕಾಗಿತ್ತು ಅಂತಂದ್ರೆ ಆ ದೇಶದ ಪ್ರಜೆಗಳು ದೈಹಿಕವಾಗಿ, ಬೌದ್ಧಿಕವಾಗಿ ಮತ್ತು ಭಾವನಾತ್ಮಕವಾಗಿ ವಿಕಸಿತಗೊಳ್ಳಬೇಕಾಗಿತ್ತು ಅಂತಂದ್ರೆ ಬಹಳ ಘಟಕಗಳು ತಮ್ಮ ತಮ್ಮ ಮಟ್ಟದಲ್ಲಿ ಕಾರ್ಯರತ ಆಗಿರುತ್ತೆ. ತಂದೆ ತಾಯಿಗಳು ಜನ್ಮ ಕೊಟ್ಟು ಏನ್ ಸಂಸ್ಕಾರ ಕೊಡ್ಲಿಕ್ಕೆ ಸಾಧ್ಯತೆಯೋ ಅವನ್ನೆಲ್ಲ ಕೊಡ್ತಿರ್ತಾರೆ. ಮನೆಯೊಳಗಿನ ಹಿರಿಯರು ರೀತಿ ರಿವಾಜುಗಳನ್ನ ಕಲಿಸುವುದರ ಜೊತೆಗೆ ಪೂಜೆ ಅರ್ಚನೆಗಳನ್ನ, ಆಗದ ಸ್ವಾಗತದ ವಿಧಿ ವಿಧಾನಗಳನ್ನ, ಜನ್ಮಾರಂಭದಿಂದ ಹಿಡ್ಕೊಂಡು ಅಂತ್ಯೇಷ್ಟಿಯವರಿಗೆ ಮಾಡುವಂತ ಸಂಸ್ಕಾರಗಳನ್ನ ಮನೆಯೊಳಗಿನ ಹಿರಿಯರು ಮಾಡ್ತಾ ಇರ್ತಾರೆ. ಓಣಿಯೊಳಗಿನ ಹಿರಿಯ ಗೆಳೆಯರು ಆಟಗಳನ್ನ ಕಲಿಸ್ತಾ ಇರ್ತಾರೆ, ಮತ್ತೆ ಬೇರೆ ಬೇರೆ ಚಟುವಟಿಕೆಗಳನ್ನ ಕಲಿಸ್ತಾ ಇರ್ತಾರೆ. ಶಾಲೆಗಳಿಗೆ ಹೋದ್ರೆ ಬುದ್ಧಿಯನ್ನ ಬೆಳೆಸುವಂತಹ ಕೆಲಸವನ್ನು ಶಾಲೆಯ ಶಿಕ್ಷಕರು, ಶಾಲೆಯ ವಾತಾವರಣ ನಮಗೆ ಮಾಡ್ತಾ ಇರ್ತಾರೆ. ಊರಿನ ಬೇರೆ ಬೇರೆ ಘಟಕಗಳು ಆ ಊರಿನ ವಿಕಾಸಕ್ಕಾಗಿ, ಪ್ರತಿಯೊಬ್ಬ ವ್ಯಕ್ತಿಯ ಬೆಳವಣಿಗೆಗಾಗಿ ಆ ಸರ್ಕಾರಿ ಮಟ್ಟದ, ಸಹಕಾರಿ ಮಟ್ಟದ, ಸಾರ್ವಜನಿಕ ಕ್ಷೇತ್ರದ, ಖಾಸಗಿ ಕ್ಷೇತ್ರದ ಜನ ತಮ್ಮ ತಮ್ಮ ಮಟ್ಟದಲ್ಲಿ ಯಾವಾಗಲೂ ಕ್ರಿಯಾಶೀಲರಾಗಿರ್ತಾರೆ. ಇಲ್ಲಿ ಇವೆಲ್ಲವುಗಳ ಜೊತೆಗೆ ಒಬ್ಬ ವ್ಯಕ್ತಿ ರೂಪುಗೊಳ್ಳುವಾಗ ಆಯಾ ವ್ಯಕ್ತಿಯ ಮನೆಯ ಜಗುಲಿಗಳು ಎಷ್ಟು ಮುಖ್ಯ ಪಾತ್ರವನ್ನು ವಹಿಸ್ತಾವ ಅಷ್ಟೇ ಮಹತ್ವದ ಪಾತ್ರವನ್ನು ಆ ಊರಿನ ದೇವಾಲಯಗಳು ವಹಿಸ್ತಾ ಇರ್ತವೆ. ಆ ಊರಿನ ದೇವಾಲಯಗಳಲ್ಲಿಯ ಪೂಜೆಗಳು, ಪ್ರಾರ್ಥನೆಗಳು, ಭಜನೆಗಳು, ಸಂಕೀರ್ತನೆಗಳು, ಜಾತ್ರೆಗಳು ವ್ಯಕ್ತಿಯನ್ನ, ಸಮಾಜವನ್ನ ರೂಪಿಸುವಲ್ಲಿ ಬಹುದೊಡ್ಡ ಪಾತ್ರವನ್ನು ನಮ್ಮ ದೇಶದಲ್ಲಿ ವಹಿಸ್ತದೆ. ಒಬ್ಬ ವ್ಯಕ್ತಿ ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ನಮ್ಮ ಮಂದಿರಗಳು ಪ್ರೇರಣಾದಾಯಿ ಆಗಿರ್ತವೆ. ಊರನ್ನ ಒಟ್ಟಟ್ಟಿಗೆ ತರುವಲ್ಲಿ ಪ್ರತಿಯೊಬ್ಬರ ಸುಖ ದುಃಖಗಳನ್ನು ಒಬ್ರಿಗಿನ್ನೊಬ್ರು ಕೇಳಬೇಕು, ಒಬ್ರಿಗಿನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತಿತ್ತು ಅಂದ್ರೆ ಅವ್ರನ್ನೆಲ್ಲರನ್ನು ಮೊದಲು ಒತ್ತಟ್ಟಿಗೆ ತರಬೇಕಾಗ್ತದೆ. ಒತ್ತಟ್ಟಿಗೆ ಬರಬೇಕಾಗಿದ್ರೆ ಅಂತ ಸ್ಥಳ ಯಾವುದು ಅಂದ್ರೆ ನಮ್ಮ ಊರಿನ ದೇವಸ್ಥಾನ. ಆ ಗುಡಿಯೊಳಗಿನ ದೇವರು ಯಾರಿಗೂ ಮಾತಾಡೋದಿಲ್ಲ, ಆದ್ರೆ ಎಲ್ಲ ಪಾರ್ಟಿಯವ್ರನ್ನು ಒತ್ತಟ್ಟು ಕರ್ಕೊಂಡಿರ್ತಾರೆ. ವ್ಯಾಪಾರ ಮಾಡೋರಿಗೆ ವ್ಯಾಪಾರ ಒದಗಿಸಿಕೊಡ್ತಾನ, ಕಲಾವಂತರಿಗೆ ಕಲಾ ಪ್ರತಿಭೆಗಳನ್ನ ಬೆಳಗಿಸುವುದಕ್ಕಾಗಿ, ಬೆಳೆಸ್ಕೊಳ್ಳುವುದಕ್ಕಾಗಿ ವಾತಾವರಣ ನಿರ್ಮಾಣ ಮಾಡಿಕೊಡ್ತಾನೆ. ಚಂದಂದು ಅಡುಗೆ ಊಟ ಮಾಡಿ ಮನ್ಯಾಗ ಬೇರೆ ಬೇರೆ ವಾತಾವರಣಗಳಲ್ಲಿ ಬೇರೆ ಬೇರೆ ಹಬ್ಬಗಳ ಮೂಲಕವಾಗಿ ಅಡುಗೆ ಊಟ ಮಾಡ್ಕೊಂಡು
ಬರುವಂತಹ ವಾತಾವರಣ ಕಲ್ಪಿಸಿಕೊಡ್ತಾರೆ. ನಾಟಕಗಳ ಮೂಲಕ, ಗೀಗಿ ಕದ್ಪಾದಗಳ ಮೂಲಕ, ಭಜನೆಗಳ ಮೂಲಕ, ಲಾವಣಿಗಳ ಮೂಲಕ, ನೃತ್ಯದ ಮೂಲಕ ಕಲೆಗಳಿಗೆ ಪ್ರೋತ್ಸಾಹ ಆ ಮಾತನಾಡುವಂತ ದೇವರು ಕೊಡ್ತಾರೆ. ಇನ್ನು ಆ ಜಾತ್ರೆಯಲ್ಲಿ ಬಹಳ ಜನ ಬಂದು ತಮ್ಮ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರ, ವ್ಯಾಪಾರಕ್ಕೆ ಚಾಲನೆಯನ್ನು ದೇವರು ಕೊಡ್ತಿರ್ತಾರೆ. ಇನ್ನ ಜಾತ್ರೆಯಲ್ಲಿ ಕಸರತ್ತುಗಳನ್ನು, ಬೌದ್ಧಿಕ ಕಸರತ್ತುಗಳು, ಭೌತಿಕ ಕಸರತ್ತುಗಳು, ಏನೇನು ಶಕ್ತಿ ಸಾಮರ್ಥ್ಯದ ಪ್ರದರ್ಶನಗಳು ಇವೆಲ್ಲವುಗಳನ್ನು ಮಾಡಲಿಕ್ಕೆ ಹಿಂದಿನ ಪೀಳಿಗೆ ಕಲಿಯೋದಕ್ಕೆ ದೇವರು ಅವಕಾಶ ಮಾಡಿಕೊಡ್ತಾರೆ. ಮಾತನಾಡುವಂತ ದೇವರು ಅವಕಾಶ ಮಾಡಿಕೊಡ್ತಾರೆ. ಆ ದೇವರು ಏನನ್ನು ಮಾತನಾಡದೆ ಬಂದವರನ್ನ ಸಾತ್ವಿಕರನ್ನಾಗಿ, ಅವರ ಕೆಟ್ಟ ಚಟಗಳಿಂದ ಅವರನ್ನ ದೂರ ಸರಿಸುವವನಾಗಿ ಕೆಲಸ ಮಾಡ್ತಾರೆ. ಇದು ಅದ್ಭುತ ರಚನೆ, ನಮ್ಮ ದೇಶದ ಸಂಸ್ಕೃತಿಯ ರಚನೆ. ದೇವಾಲಯಗಳು ಅದ್ಭುತ ಕೆಲಸ. ಆ ದೇವಾಲಯಗಳಲ್ಲಿ ಇಷ್ಟ ದೇವತೆಗಳು, ಗ್ರಾಮ ದೇವತೆಗಳು, ಕ್ಷೇತ್ರ ದೇವತೆಗಳು ಮತ್ತು ತೀರ್ಥಕ್ಷೇತ್ರಗಳಂತ ನಮ್ಮಲ್ಲಿ ಬೇರೆ ಬೇರೆ ಪ್ರಕಾರ. ಆ ಎಲ್ಲ ದೇವತೆಗಳು ಸಹಿತ ಅಲ್ಲಿ ಎಂದು ಯಾರ ಜೊತೆನೂ ಮಾತಾಡಿಲ್ಲ. ಆದರೆ ವ್ಯಕ್ತಿಯ ಕಲ್ಯಾಣದಲ್ಲಿ ಆ ದೇವರ ಪಾತ್ರ ಬಹಳ ದೊಡ್ಡ. ಆ ವ್ಯವಸ್ಥೆಯನ್ನ ನಮ್ಮ ಹಿರಿಯರು ನಮ್ಮ ಸಮಾಜದೊಳಗೆ ಮಾಡಿದ್ದಾರೆ. ಇದರ ಜೊತೆಗೆ